ನಮಸ್ಕಾರ ಕಗ್ಗ 578 ಬೆಟ್ಟಕ್ಕೆ ಸನ್ನಿ ಹಾಕಿರುವ ಮಹದಾಶಿಗನೇ ಗಟ್ಟಿಯೇ ಸೊಟ್ಟಾಗದ ಸನ್ನೆಗೋಲು ರಟ್ಟೆಯೇ ಮುರಿದೀತು ಮೈಮರೆತ ಸಾಹಸದಿ ಎಷ್ಟು ಚಿತವೋ ನೋಡು ಮಂಕುತಿಮ್ಮ ಇದರ ಸಾರಾಂಶವು ಹೀಗೆ ಹೇಳಬಹುದು ಈ ಹಿಂದಿನ ಎರಡು ಮುಕ್ತಕಗಳಲ್ಲಿ ಮಾನ್ಯ ಗುಂಡಪ್ಪನವರು ನಮಗೆ ಕ್ಷಮತೆಯ ಮತ್ತು ಕಾರ್ಯಗಳ ಸೂಕ್ತಾಸೂಕ್ತತೆಯ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ ನಾವು ಬಹಳಷ್ಟು ಬಾರಿ ನಾವು ಮಾಡಬೇಕೆಂದುಕೊಂಡ ಕೆಲಸವನ್ನು ಸಮಗ್ರವಾಗಿ ಆಲೋಚಿಸದೆ ಕೈಗೆತ್ತಿಕೊಂಡು ಬಿಡುತ್ತೇವೆ ಹಾಗೆ ಕಾರ್ಯವನ್ನು ಮೊದಲಿಟ್ಟ ನಂತರವೇ ನಮಗೆ ಆ ಕಾರ್ಯದ ಕ್ಷಮತೆ ಕ್ಲಿಷ್ಟತೆ ಮತ್ತು ನಮ್ಮ ಶಕ್ತಿಯ ಕೊರತೆಯ ಪರಿಚಯವಾಗುತ್ತಾ ಹೋಗುತ್ತದೆ ನಾವು ಇಕ್ಕಟ್ಟಿನಲ್ಲಿ ಬೀಳುತ್ತೇವೆ ಹಿಡಿದ ಕೆಲಸ ಮಾಡಲಾಗದೆ ಮತ್ತು ನಮ್ಮ ಶಕ್ತಿ ಸಾಮರ್ಥ್ಯಗಳ ಕೊರತೆಯಿಂದ ಮುಂದುವರಿಸಲಾರದೆ ನಾವು ತೊಡಲಾಡುತ್ತೇವೆ ಕೆಲಸವನ್ನು ಮಾಡದ ಹೊರತು ಕಾರ್ಯದ ಕ್ಲಿಷ್ಟತೆ ಮತ್ತು ನಮ್ಮ ಸಾಮರ್ಥ್ಯದ ಪರಿಚಯ ನಮಗೆ ಹೇಗೆ ಅರ್ಥವಾಗುವುದು ಎಂದು ಕೇಳುವವರೂ ಇದ್ದಾರೆ ಹಳ್ಳಕ್ಕೆ ಬಿದ್ದೆ ಹಳ್ಳದ ಆಳ ಅರಿಯಬೇಕೆಂದೇನೂ ಇಲ್ಲ ಹಾಗಾಗಿ ನಾವು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಳ್ಳುವ ಮುನ್ನ ಆ ಕಾರ್ಯದ ವ್ಯಾಪ್ತಿ ವಿಸ್ತಾರ ಮತ್ತು ನಿರ್ವಹಿಸುವಲ್ಲಿನ ಕ್ಲಿಷ್ಟತೆಗಳ ಸಮಗ್ರ ಪರಿಚಯವನ್ನು ಮಾಡಿಕೊಳ್ಳಬೇಕು ಅಷ್ಟೇ ಅಲ್ಲ ಅವುಗಳು ಅರ್ಥವಾದಲ್ಲಿ ಅವುಗಳನ್ನು ನಿವಾರಿಸಲು ಬೇಕಾದ ಶಕ್ತಿ ಸಾಮರ್ಥ್ಯಗಳು ನಮ್ಮಲ್ಲಿ ಇವೆಯೇ ಎಂದು ಆಲೋಚಿಸಬೇಕು ಸಮುದ್ರವನ್ನು ಈ ದಡದಿಂದ ಆ ದಡಕ್ಕೆ ಈಜುವ ಸಾಹಸಿಗಳು ಇದ್ದಾರೆ ಆದರೆ ಅವರಿಗೆ ಸಮುದ್ರದ ವಿಸ್ತಾರ ಮತ್ತು ಕ್ಲಿಷ್ಟತೆಯ ಪರಿಚಯ ಮತ್ತು ಈಜುವ ಸಾಮರ್ಥ್ಯದ ಬಗ್ಗೆ ಸಂಪೂರ್ಣ ನಂಬಿಕೆಯಿಂದ ಅವರು ಈ ಕೆಲಸವನ್ನು ಮಾಡುತ್ತಾರೆ ಅವರು ಮಾಡಿದರೆಂದು ನಾವು ಕೂಡ ಆ ಸಾಹಸವನ್ನು ಮಾಡಬಹುದೇ ಎಂದು ನಾವು ಮಾಡುವುದಕ್ಕೆ ಮುಂಚೆ ನಮ್ಮ ಯೋಗ್ಯತೆಯನ್ನು ಅರಿತುಕೊಳ್ಳಬೇಕು ಕೊರತೆ ಏನಾದರೂ ಇದ್ದರೆ ಅದನ್ನು ನಾವು ಒಪ್ಪಿಕೊಳ್ಳಬೇಕು ಅದನ್ನು ಹೆಚ್ಚಿಸಿಕೊಳ್ಳಬೇಕು ನಾವು ಮಾಡಬೇಕೆಂದುಕೊಂಡ ಕೆಲಸದ ಸಮಗ್ರ ಪರಿಚಯ ನಮಗೆ ಆಗಬೇಕು ನಮ್ಮ ಸಾಮರ್ಥ್ಯಕ್ಕೆ ಮೀರಿದ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಮಾಡಲಾಗದೆ ಅದರ ಭಾರದಲ್ಲಿ ನಲಗುವುದಕ್ಕಿಂತ ಮಾನ್ಯ ಗುಂಡಪ್ಪನವರು ಎಷ್ಟು ಚಿತವೋ ನೋಡು ಎಂದು ಹೇಳಿದಂತೆ ಔಚಿತ್ಯವನ್ನು ಅರಿತು ನಡೆದುಕೊಳ್ಳುವುದೇ ಉತ್ತಮವಲ್ಲವೇ ಎಂದು ಇದರಲ್ಲಿ ಹೇಳಿದ್ದಾರೆ ನಮಸ್ಕಾರ